ಅದೇ ನನಗೆ ಒಳಗಡೆ ನಡ್ಕೊ ಬರ್ಬೇಕಾದ್ರೆ ನನಗೆ ವಿಷಯ ಗೊತ್ತಾಯಿತು, ಯಾವ್ದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ನನಗೆ, ಏನಕ್ಕೆ ಕರೆಸ್ಟ್ ಆಯಿದ್ರು ಏನು ಇತ್ತು ಅಂತ. ಅವ್ರ ಜೊತೆ ನಾನು ಈ ಸಂಪರ್ಕ ಮಾಡಿಲ್ಲ, ಅದಾದಮೇಲೆ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕೊಲೆ ಕೇಸ್ ನಂಗೆ ಗೊತ್ತಿಲ್ಲ, ಅದನ್ನ ವಿಚಾರ ಮಾಡಬೇಕಷ್ಟೇ. ಅದ್ರ ಬಗ್ಗೆ ನನಗೆ ಅದೇ ವಿಚಾರ ಏನು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದು. ಒಂದು ಮೆಸೇಜ್ ಮಾಡಿದ್ರು ಸ್ನೇಹಿತರಿಗೆ ಅಂತ ಹೇಳಿ ಕರೆಸಿ ಹೊಡೆಸಿದ್ದಾರೆ, ಮಾಡಿಸಿದ್ದಾರೆ ಪವಿತ್ರಗಳು ಅವರಿಗೆ ಮೆಸೇಜ್ ಮಾಡಿದ್ರು ಚಿತ್ರದುರ್ಗ ಮುಂದೆ. ಓಕೆ, ಕರೆಸಿ ಹೊಡೆಸಿ ಮದುವೆ ಮಾಡಿಸಿದ್ದಾರೆ. ದೊಡ್ಡ ನಾಯಕರಟ್ಟ ಅವ್ರ ಅರೆಸ್ಟ್ ಒಂದು ಹೇಳಿಕೆ ನಿಮ್ಗೆ ಏನಾದ್ರು ಇಲ್ಲ? ನನಗೆ ಶಾಕ್ ಆಯಿತು, ಅರೆಸ್ಟ್ ಇದ್ಯಾವುದು, ಏನಪ್ಪ ಹೊಸದು ಹೊಸದಾಗಿ ಏನಾಗಿತ್ತು ಅಂತ ನನಗೆ ಶಾಕ್ ಆಯಿತು ಕೇಳಿದ ತಕ್ಷಣ. ಅದಿನ್ನೂ ಡೀಟೇಲ್ಸ್ ತಗೊಳಕ್ಕೆ ಗೊತ್ತಿರಲಿಲ್ಲ, ಇವಾಗ ಹೇಳಿದ್ರು ನಮ್ಗೆ, ಯಾರೋ ಒಂದು ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು ಅಷ್ಟೇ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.